ಒಂದು ಕೆಲಸ ಕೈ ಹಾಕೋ ಯೋಚನೆಯಲ್ಲಿದ್ರೆ, ಆಮೇಲೆ ಆ ಕೆಲಸ ಆಗುತ್ತಾ ಇಲ್ವಾ, ಈ ಕೆಲಸಕ್ಕೆ ನಾನು ಕೈ ಹಾಕ್ಲಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ರೆ, 100% ನಿಮಗೆ ವರ್ಕ್ ಆಗುವಂಥ, ಅಂದರೆ ಆ ಗೊಂದಲಕ್ಕೆಲ್ಲ ಒಂದು ಉತ್ತರ ಸಿಗುವಂಥ ಒಂದು ಜಾಗದ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೀನಿ. ಸುಮಾರು ಜನ ಇಲ್ಲಿಗೆ ಭೇಟಿ ಕೊಡುವಂಥ ಸಾವಿರಾರು ಜನ ಇದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ. ಇದು ಉಡುಸ್ಲಮ್ಮ ದೇವಿಯ ದೇವಸ್ಥಾನ ಅಂಥೇಳಿ. ಶಿರಾಯಿಂದ ಒಂದು 10 ಕಿಲೋಮೀಟರ್ ಒಳಗಡೆ ಹೋದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಇಲ್ಲಿಗೆ ಇಲ್ಲಿ ಸುತ್ತಮುತ್ತಲಿನ ಜನ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ಕೂಡ ಬಹಳಷ್ಟು ಜನ ಬರ್ತಾರೆ. ತುಂಬ ಸಿಂಪಲ್ ಆಗಿರುವಂಥ ಒಂದು ದೇವಸ್ಥಾನ ಇದು, ಬಟ್ ಇಲ್ಲಿಯ ಮಹಿಮೆ ಮಾತ್ರ ತುಂಬ ಅಪಾರವಾಗಿರುವಂಥದ್ದು. ಈಗ ನೀವೇನಾದರೂ ನನಗಿದಾಗತ್ತಾ ಆಗಲ್ವಾ ಅನ್ನೋ ಗೊಂದಲದಲ್ಲಿದ್ದರೆ, ಇಲ್ಲಿ ಬಂದು ದೇವರ ಬಳಿ ನೀವು ಆ ಪ್ರಾರ್ಥನೆಯನ್ನು ಹೇಳಿಕೊಂಡು, ಇಲ್ಲಿ ಒಂದು ಕಲ್ಲಿದೆ ನೋಡಿ, ಈ ಕಲ್ಲು ಮೇಲೆ ನೀವು ಕೂತ್ರೆ ಆ ಕೆಲಸ ಆಗುತ್ತೆ ಅನ್ನೋದಿದ್ರೆ ಆ ಕಲ್ಲು ತಿರುಗುತ್ತೆ, ಇಲ್ಲ ಅಂದರೆ ಇಲ್ಲ. ಎಷ್ಟೋ ಜನ ಅವ್ರು ಏನೇ ಕೆಲಸ ಮಾಡೋಕ್ಕೂ ಮುನ್ನ ಇಲ್ಲಿಗೆ ಬಂದು ಈ ದೇವಿ ಹತ್ರ ಕೇಳಿ ಅದಾಗುತ್ತೆ ಅನ್ನೋ ಕನ್ಫರ್ಮೇಶನ್ ಸಿಕ್ಕ ನಂತರ ಆ ಕೆಲಸ ಪ್ರಾರಂಭ ಮಾಡೋದು ಇದೆ. ಸೊ ಇದು ಬಹಳ ಹಿಂದಿನಿಂದ ಬಂದಿರುವಂಥ ಒಂದು ಪ್ರತೀತಿ. ಹಾಗೆ ಈ ದೇವಿಯ ಬಗ್ಗೆ ಒಂದು ಹಿನ್ನೆಲೆ ಕೂಡ ಇದೆ, ಯಾಕಂದರೆ ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿರುವಂಥ ಈ ದೇವಸ್ಥಾನವನ್ನು ಒಂದು ಸ್ವಲ್ಪ ಕೂಡ ಡೆವಲಪ್ ಮಾಡಿಲ್ಲ. ಯಾಕೆ ಅಂತಂದರೆ, ಒಂದ್ಸಲ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂಥೇಳಿ ದೇವಸ್ಥಾನ ಕಟ್ಟಿದ್ರಂತೆ, ದಿನ ಬೆಳಗಾಗೋದ್ರೊಳಗಡೆ ಆ ದೇವಸ್ಥಾನ ಉರುಳು ಬಿದ್ದಿತ್ತಂತೆ. ಆ ನಂತರದಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟೋದು ಬೇಡ ಅಂಥೇಳಿ ನಿರ್ಧಾರಕ್ಕೆ ಬರಲಾಯ್ತಂತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಹೇಗಿದೆಯೋ, ಅಂದರೆ ಮೂಲ ದೇವಿ ಹೇಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ಉಳಿಸ್ಕೊಂಡು ಬರಲಾಗಿದೆ. ಸೊ ನೀವೇನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಅದಾಗುತ್ತೆ ಅನ್ನೋದಿದ್ರೆ ಆ ಕಲ್ಲು ತಿರುಗುತ್ತೆ, ಆಗಲ್ಲ ಅನ್ನೋದಿದ್ರೆ ಆ ಕಲ್ಲಿದ ರೀತಿಯಲ್ಲೇ ಇರುತ್ತೆ. ಇದು ಉಡುಸ್ಲಮ್ಮ ದೇವಿಯ ಒಂದು ವಿಶೇಷತೆ. ಸೊ ನೀವು ಕೂಡ ಇಂಥದ್ದೇನಾದರೂ ಗೊಂದಲದಲ್ಲಿದ್ದರೆ ಅಥವಾ ಇದಾಗತ್ತಾ ಆಗಲ್ವಾ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ, ದೇವರನ್ನು ನಂಬುವಂಥವರಾಗಿದ್ದರೆ ನೀವು ಈ ಜಾಗಕ್ಕೆ ಖಂಡಿತ ಭೇಟಿ ಕೊಡ್ಬೋದು.